ಅದು ಪಾಸ್ ಮಾಡೋದು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಬಹುಶಃ ಶನಿವಾರ ಒಂಬತ್ತು ಸಹಿತ ಮುಂಜಾನೆ ಅವಧಿಯಲ್ಲಿ ದೈಹಿಕ ಕಸರತ್ತಿಗೆ ಒಂದು ವ್ಯಾಯಾಮದ ಆಯಾಮ ಪ್ರತಿ ವಾರ ಪಡೆಯುತ್ತಾ ಇತ್ತು. ಆದರೆ ಗುರುನ ಅವಕೃಪೆಯಿಂದ ನೀನಾಗ ಸಹಿತ ಇವತ್ತು ದೈಹಿಕ ಕಸರತ್ತು ಮುಗಿದ ಭೌತಿಕ ಕಸರತ್ತಿನ ವ್ಯಾಯಾಮಕ್ಕೆ ಇವತ್ತೆಲ್ಲರೂ ಕೂಡ ನಮಗೆ ಸೇರ್ಪಡೆ ಆಯಿತು. ಹೀಗಾದ್ರೆ ಇಂದಿನ ತರಗತಿಗಳಲ್ಲಿ ಹಲವಾರು ಮಾಹಿತಿಗಳನ್ನ ತಿಳ್ಕೊಂಡಿದ್ದೇನೆ. ಕೆಲವು ಹೇಳಿಕೆಗಳು ಇರ್ತವೆ, ಆ ಹೇಳಿಕೆಗಳನ್ನ ಸಾಂಕೇತಿಕ ಭಾಷೆಯಲ್ಲಿ ಬರೆಯೋದು, ಸಾಂಕೇತಿಕ ಭಾಷೆಗಳನ್ನ ಹೇಳಿಕೆ ಬಗ್ಗೆ ರೂಪ ಕಾಣುತ್ತಿದೆ. ಉದಾಹರಣೆಗೆ ನನ್ನ ಒಂದು ಪ್ರಶ್ನೆ ಈ ರೀತಿ ಇದೆ. ಎರಡು ಸಂಖ್ಯೆಗಳ ಮೊತ್ತ, ಪ್ರಶ್ನೆ ಕೇಳಿಸ್ಕೊಳ್ಳಿ, ಎರಡು ಸಂಖ್ಯೆಗಳ ಮೊತ್ತ 12, ಅವುಗಳ ಗುಣಮಟ್ಟ ಸರಿ ಹೇಳಿದಾಗ ಸತ್ಯ ಹೇಳಿದಾಗ ನೀವು ಹೇಳಿದ
ಬಳಸಿದಾಗ ಆ ಸಮೀಕರಣದಲ್ಲಿ ಜಲಾಕ್ಷದಲ್ಲಿ ಇರುವಂತಹ ಮಹತ್ವ ಘಾತ ಒಂದು. ಹಾಗಾದ್ರೆ ಪದರೂಪಾಯಪವಾದ ಯಾವ ಸಮೀಕರಣದಲ್ಲಿ ಜಲಾಕ್ಷರದ ಪದ ಘಾತ ಏನಾಗಿದ್ರೆ ಅದು ಎಂತ ಸಮೀಕರಣ? ಸಮೀಕರಣದ ಚಿರಾಕ್ಷರದ ಘಾತ ಎರಡನ್ನು ಹೊಂದಿರುವ ಸಮೀಕರಣ ವರ್ಗ ಸಮೀಕರಣ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನೀವು ಬಹುಪದೋಕ್ತಿಗಳನ್ನು ಪರಿಗಣಿಸಿದಾಗ ಬಹುಪದೋಕ್ತಿಗಳ ಚರಾಕ್ಷರಗಳನ್ನು ಪರಿಹಾರ ಕಂಡಿಡಿಯಲ್ಲಿ ಅಲ್ಲಿ ಪರಿಹಾರ ಅಂತ ಕಂಡಿಡ್ತೇವೆ. ಸಮೀಕರಣಗಳನ್ನು ಸೊನ್ನೆಗೆ ನಾವು ಹೋಲಿಕೆ ಮಾಡಿದಾಗ ಅವುಗಳನ್ನು ಮೂಲಗಳು ಅಂತ ಕರೀತೇವೆ, ರೂಟ್ಸ್. ಹಾಗಿದ್ದಾಗ ವರ್ಗ ಸಮೀಕರಣಗಳು ಹೊಂದಿರಬಹುದಾದ ಗರಿಷ್ಠ ಮೂಲಗಳ ಸಂಖ್ಯೆ ಎಷ್ಟು ಮೂಲಗಳು ಒಳಗೊಂಡಿರ್ತವೆ? ಎಷ್ಟು ಮೂಲಗಳು ಒಳಗೊಂಡಿರ್ತವೆ? ಎರಡು ಮೂಲಗಳನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಎರಡು ಮೂಲಗಳನ್ನು ಒಳಗೊಂಡಿರುವ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನು? ಉತ್ತರ ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಬೇಕು, ಮೊದಲ ಗುಂಪ ಉತ್ತರ ಹೇಳಬಾರದು. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಕೇಳ್ತೇವೆ. ಸಮಾನ ಪರೀಕ್ಷೆಗೆ ಒಂದಕ್ಕೆ ಕೇಳ್ತೇವೆ ಉತ್ತರ ತಪ್ಪು ಹೇಳುವ ಕ್ರಮವು ಉತ್ತರ ಕ್ರಮವು ತಂದೆ ಹೇಳಿದ್ರು ಕ್ರಮ ಹರಿತು ವಿಶ್ವವನ್ನು ಮಾಡಿಸ್ಬೇಕು. ಸೂತ್ರವೇನು?
ಯಾವುದೇ ಮೂಲಗಳನ್ನ ಹೊಂದಿರುವುದಿಲ್ಲ ಅಂತ ಹೇಳಿ ಅದು ನಿಖರವಾದ ಉತ್ತರ ಸ್ಫೋರಿಸಿ ನಿರ್ಧರಿಸಲಾದಾಗ ಅವುಗಳು ಸಮಿಶ್ರ ಸಂಖ್ಯೆಯನ್ನು ಒಳಗೊಂಡಿದ್ದ ಅಂತ ಹೇಳ್ತೇವೆ. ಹಿಂದಿನ ಪಠ್ಯಕ್ರಮದಲ್ಲಿ ಹೇಳ್ತೇವೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ. ಬರೀ ಏನ್ ಹೇಳ್ತಾ ಇದ್ವಿ, ಇದು ಯಾವುದೇ ಮೂಲಗಳನ್ನು ಒಂದೇ ಮೂಲ ಸಂಖ್ಯೆಗಳು ಯಾವ ನಾಲ್ಕು ಮೂರು ನಾಲ್ಕು ಮತ್ತು ಮೂರು ಅಂತ ಹೇಳಿ
ನಾಲ್ಕು ಮೂರು ಎರಡಕ್ಕೂ ಒಂದು ಒಂದು ಸರ್ ನಾಲ್ಕು ಮೂರು ಅಂದ್ರೆ ಅದು ಮತ್ತೆ ಅವೈಲೇಬಲ್ ಇದ್ರೆ ನೀವು ಬೇರೆ ಬಿಡಣ ಸರ್ ಮಕ್ಕಳೇ ಆ ಎರಡು ಅಮಾವಾಸ್ಯೆ ನೀವು ಮೊತ್ತ ಏಳು ಆಗ್ಬೇಕಂದ್ರೆ ಅದ ಸೂಕ್ತವಾದ ಅಮಾವಾಸ್ಯೆ ನಾಲ್ಕು ಆಗಿದ್ದಾಗ ಪೀನ ಬೆಲೆ ನಾಲ್ಕು ಕ್ಯೂನ ಬೆಲೆ ಮೂರು ಸರಿ ಮಕ್ಕಳೇ ಸರ್ ಏನು ಪ್ರಶ್ನೆ ಕೇಳಿಸ್ಕೊಂಬಿಡಿ ಕೇಳಿಸ್ಕೊಂಡಿದ್ದೀರಾ ಐದು
ತಪ್ಪು ಮೈನಸ್ ಮಾಡ್ತಾರೆ.
ಹೇಳುತ್ತೆ ಸೊ ಡೆಲ್ಟಾ ಮೇಲೆ ಸೊನ್ನೆ ಆದ್ರೆ ಕಂಪೌಂಡ್ ಏನಾಗಿರ್ತದೆ ಸಮಸ್ಯೆಗಳನ್ನು ಪರೀಕ್ಷೆಯನ್ನು ಹೇಳಿದ್ದಕ್ಕೆ ನಿರ್ಧರಿಸಿಕೊಂಡು ಹೀಗೆ ನಿರಂತರವಾಗಿ